ಆದ್ರೆ ಆ ಸೈನಿಕ ಎಲುಬನ್ನೇ ಹಿಂಡಿ ಹಿಪ್ಪೆ ಮಾಡುವ ಚಳಿಯಲ್ಲಿ ಜೈ ಹಿಂದ್ ಎಂಬ ಕೊನೆಯ ಚೀತ್ಕಾರದೊಂದಿಗೆ ನೆಲಕ್ಕೆ ಬಿದ್ದಿದ್ದ ಮಾತೃಭೂಮಿಯ ಕಲ್ಪನೆ ಇಲ್ಲದಂತಹ ನೆಹರು ಸರ್ಕಾರ ದೇಶವನ್ನ ಚೀನೀಯರಿಗೆ ಅಡವಿಟ್ಟ ಹೃದಯ ವಿದ್ರಾವಕ ಘಟನೆಗಳನ್ನು ಮಹಾನ್ ಯೋಧನೊಬ್ಬ ಬರೆದಿಟ್ಟಂತಹ ಡಾಕ್ಯುಮೆಂಟರಿ ಇದು ನಮಗೋಸ್ಕರ ಪ್ರತಿ ಕ್ಷಣಕ್ಕೂ ತನ್ನ ಆಯಸ್ಸನ್ನು ಬಲಿ ಕೊಡ್ತಾ ಇರುವಂತಹ ವೀರರ ದರ್ಶನ ಭಾಗ್ಯ ಕೊಡಿಸಿದ್ದು ಈ ಪುಸ್ತಕ ಹಿಮಾಲಯನ್ ಬ್ಲಂಡರ್ ಚೀನಾಗಡಿಯ ಭಾರತದ ಅಂಗಳದಲ್ಲಿ ನಮ್ಮ ನಿಸ್ಸಹಾಯಕ ಯೋಧನೊಬ್ಬ ಜೇಬಿನಲ್ಲಿದ್ದ ಕಟ್ಟ ಕಡೆಯ ಕಾಡತೂಸನ್ನು ಶತ್ರುವಿನೆಡೆಗೆ ಫೈರ್ ಮಾಡಿ ಅನಂತರ ಏನೇನೂ ಮಾಡಲಾಗದೆ ಆ ಹಿಮಕಾಡಿನ ಬಯಲಿನಲ್ಲಿ ಬೆಚ್ಚನೆಯದೊಂದು ಅಂಗಿಯೂ ಇಲ್ಲದೆ ನಿಂತಿದ್ದ ಅವನನ್ನು ಚೀನೀ ಸೈನಿಕರು ನಾಲ್ಕು ಕಡೆಯಿಂದ ಸುತ್ತುವರೆದು ಪ್ರಾಣಿಯನ್ನು ಬೇಟೆಯಾಡಿದಂತೆ ಬೇಟೆಯಾಡಿ ಕೊಂದುಬಿಟ್ರು ಸರಿಯಾಗಿ ಅದೇ ದಿನ ಅದೇ ಹೊತ್ತಿಗೆ ನಮ್ಮ ಪ್ರಧಾನಿ ನೆಹರು ಎಂಬ ಮುತ್ಸದ್ದಿ ಭಾರತದ ಬಾಗಿಲಿಗೆ ರಜೆ ಚೀಟಿ ಅಂಟಿಸಿ ಅಂತಾರಾಷ್ಟ್ರೀಯ ಮಟ್ಟದ ಸಭೆಯೊಂದಕ್ಕೆ ಹೋಗಿ ಭಾರತ ಮತ್ತು ಚೀನಾದ್ದು ಸಹೋದರ ಸಂಬಂಧವೆಂಬ ಭಾಷಣ ಬಿಗಿಯುತ್ತಾ ಇದ್ದರು ರಕ್ಷಣಾ ಮಂತ್ರಿ ಕೃಷ್ಣ ಮೆನನ್ ಯುರೋಪ್ನಲ್ಲಿ ಭಾಷಣಕ್ಕೆ ಅಣಿಯಾಗಿ ಅಲ್ಲಿನ ಲಾಂಡ್ರಿಯೊಂದರಲ್ಲಿ ಬಟ್ಟೆ ಇಸ್ತ್ರಿ ಮಾಡಿಕೊಳ್ತಾ ಇದ್ದರು ಹಣಕಾಸು ಮಂತ್ರಿ ಮೊರಾರ್ಜಿ ದೇಸಾಯಿ ಪ್ರಧಾನಿಯ ಹಿಂದೆ ಫೈಲು ಹಿಡಿದುಕೊಂಡು ವಿದೇಶದ ಹೋಟೆಲುಗಳ ಕಾರಿಡಾರುಗಳಲ್ಲಿ ಓಡಾಡ್ತಾ ಇದ್ದರು ನೆಹರು ಪಾಲಿನ ಮಾನಸ ಪುತ್ರ ಭಾರತೀಯ ಸೈನ್ಯದ ಹಿರಿಯ ಅಧಿಕಾರಿ ಜನರಲ್ ಬಿ ಎಂ ಕೌಲ್ ತಮ್ಮ ಹೆಂಡತಿ ಮಕ್ಕಳೊಡನೆ ಕಾಶ್ಮೀರದ ಶ್ರೀನಗರದಲ್ಲಿ ದೋಣಿ ವಿಹಾರ ಮಾಡ್ತಾಯಿದ್ರು ಇಡೀ ದೇಶ ರಜೆಯಲ್ಲಿತ್ತು ದೆಹಲಿ ಬೆಚ್ಚನೆ ಮಲಗಿತ್ತು ಆದರೆ ಆ ಸೈನಿಕ ಎಲುಬನ್ನೇ ಹಿಂಡಿ ಹಿಪ್ಪೆ ಮಾಡುವ ಚಳಿಯಲ್ಲಿ ಜೈ ಹಿಂದ್ ಎಂಬ ಕೊನೆಯ ಚೀತ್ಕಾರದೊಂದಿಗೆ ನೆಲಕ್ಕೆ ಬಿದ್ದಿದ್ದ ಹಿಮದ ಕಾಡು ಆ ಆರ್ತನಾದಕ್ಕೆ ಪ್ರತಿಧ್ವನಿಸಿ ಸುಮ್ಮನಾಯಿತು ಮಂಜಿನ ನೆಲ ಅದು ಕೆಂಪಗಾಯಿತು ಹಿಮಾಲಯನ್ ಬ್ಲಂಡರ್ ಪುಸ್ತಕದ ಮುಖಪುಟ ತೆರೀತಾ ಇದ್ದಂತೆ ಪ್ರತ್ಯಕ್ಷವಾಗುವ ಕೆಲವು ಸಾಲುಗಳಿವೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ನೆಹರು ತಾನು ಜಾಗತಿಕ ಮಟ್ಟದಲ್ಲಿ ಶಾಂತಿಯ ಹರಿಕಾರನಾಗಿ ಬೆಳೆಯಬೇಕೆನ್ನುವ ಹಪಾಹಪಿಗೆ ಮತ್ತು ಮೂಲಭೂತವಾಗಿ ಭಾರತದ ಹಿತರಕ್ಷಣೆಗಿಂತ ತಾನು ಅದರ ಅಧಿನಾಯಕನಾಗಿ ಮೆರೆಯಬೇಕೆನ್ನುವ ಸ್ವಾರ್ಥಕ್ಕಾಗಿ ಅಕ್ಷರಶಃ ನಮ್ಮ ವೀರ ಸೈನಿಕರ ಕೈಕಾಲುಗಳನ್ನು ಕಟ್ಟಿ ಆ ಮಂಗೋಲಿಯನ್ ಮುಖದ ಸೈನಿಕರಿಗೆ ಆಹುತಿ ನೀಡಿದ ಆ ಕರಾಳ ಕ್ಷಣಗಳು ನಮ್ಮ ಕಣ್ಮುಂದೆ ಬಂದು ಮನಸ್ಸು ಆರ್ತನಾದ ಮಾಡ್ತದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟವಾದಂಥ ಈ ಕೃತಿಯನ್ನು ಕನ್ನಡಿಗರಿಗೆ ತಲುಪಿಸಿದವರು ನಾಡಿನ ಖ್ಯಾತ ಲೇಖಕ ಶ್ರೀ ರವಿ ಬೆಳಗೆರೆಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಮುದ್ರಣ ಕಂಡ ಬೆಳಗೆರೆಯವರ ಈ ಪುಸ್ತಕ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಇಪ್ಪತ್ತೊಂಬತ್ತನೇ ಮರುಮುದ್ರಣವನ್ನು ಕಂಡಿತು ಅಂತಂದರೆ ಅದು ರವಿ ಬೆಳಗೆರೆಯವರ ಬರವಣಿಗೆ ಶಕ್ತಿ ಬ್ರಿಗೇಡಿಯರ್ ದಳವಿ ಎಂಬ ಮಹಾಯೋಧನ ಕಣ್ಣೆದುರಿಗೆ ಇಡೀ ಒಂದು ತುಕಡಿಯ ಮೇಲೆ ಕೆಂಪು ಸೈನಿಕರು ತೋಳಗಳಂತೆ ಮುಗಿಬಿದ್ದು ನರಭೇದ ನರಮೇಧ ನಡೆಸ್ತಾ ಇದ್ದಾಗ ಕೈಯಲ್ಲಿದ್ದ ಬಂದೂಕನ್ನು ಎತ್ತಿ ಗುಂಡು ಹಾರಿಸಲಾಗದಂಥ ಘೋರ ಸ್ಥಿತಿಗೆ ನಮ್ಮ ಸೈನಿಕನನ್ನು ದೂಡಿದ ನೆಹರು ಮೆನನ್ ಮತ್ತು ಕೌಲ್ ಎಂಬ ಹೆಸರುಗಳಿಗೆ ನಿಮ್ಮಲ್ಲಿನೂ ಪೂಜನೀಯ ಭಾವವಿದ್ದರೆ ಈ ಪುಸ್ತಕ ಮುಚ್ಚಿಬಿಡಿ ಹತ್ತಿರದಲ್ಲಿರುವಂಥ ಮಗುವೊಂದರ ಕೈಗೆ ಕೊಡಿ ಅದಾದರೂ ಈ ದೇಶದ ನಿಜವಾದ ಇತಿಹಾಸದ ಜಾಡನ್ನು ಓದಿಕೊಂಡು ಬೆಳೆಯಲಿ ಅನ್ನುತ್ತಾರೆ ದಳವಿ ಮತ್ತು ಬೆಳಗೆರೆ ಹಿಮಾಲಯನ್ ಬ್ಲಂಡರ್ ಮೂಲತಃ ಒಂದು ಕಲಾಕೃತಿಯಲ್ಲ ಕಾದಂಬರಿ ಪ್ರಬಂಧವೂ ಅಲ್ಲ ಇತಿಹಾಸವೂ ಅಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧವನ್ನು ನಮ್ಮ ಸೈನಿಕ ಅವನು ಸೋಲಿಲ್ಲ ಅವನು ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನಪ್ಪಿದ ಮಾತೃಭೂಮಿಯ ಕಲ್ಪನೆಯೇ ಇಲ್ಲದಂಥ ನೆಹರು ಸರ್ಕಾರ ದೇಶವನ್ನು ಚೀನೀಯರಿಗೆ ಅಡಿ ಅಡವಿಟ್ಟ ಹೃದಯ ವಿದ್ರಾವಕ ಘಟನೆಗಳನ್ನು ಮಹಾನ್ ಯೋಧನೊಬ್ಬ ಬರೆದಿಟ್ಟಂಥ ಡಾಕ್ಯುಮೆಂಟ್ರಿ ಇದು ಯುದ್ಧವೆಂದರೆ ಕೇವಲ ಕೊಲ್ಲುವ ಸಾಯುವ ಕಥೆಯಲ್ಲ ಎರಡು ದೇಶಗಳ ಇತಿಹಾಸ ಇಬ್ಬರು ಮುಖಂಡರುಗಳ ಮನಸ್ತತ್ವ ಎರಡು ದೇಶಗಳ ಆಂತರಿಕ ರಾಜಕಾರಣ ಎರಡು ದೇಶಗಳ ಆರ್ಥಿಕ ಸ್ಥಿತಿಗತಿ ಎರಡು ದೇಶಗಳ ಯುದ್ಧ ಸಿದ್ಧತೆ ಎರಡು ಸೈನ್ಯಗಳ ಪರಿಸ್ಥಿತಿ ಒಂದು ಸವಿಸ್ತಾರವಾದಂಥ ಯುದ್ಧ ಯೋಜನೆ ಮತ್ತು ಅಂತಿಮವಾಗಿ ಎರಡು ರಾಷ್ಟ್ರಗಳ ಕೋಟ್ಯಂತರ ಪ್ರಜೆಗಳ ಮನಸ್ಸಿದ್ಧತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿನ ಈ ಎಲ್ಲ ಸಂಗತಿಗಳ ಬಗ್ಗೆಯೂ ಬೆಳಕು ಚೆಲ್ಲಬಲ್ಲಂಥ ಕೃತಿ ಅದು ಹಿಮಾಲಯನ್ ಬ್ಲೆಂಡರ್ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ಸಮಯದಲ್ಲಿ ಪ್ರಧಾನಿ ರಕ್ಷಣಾ ಸಚಿವ ಮತ್ತು ಇವರಿಬ್ಬರ ಚೇಲಾನಂತಿದ್ದ ಯುದ್ಧ ಭೂಮಿಗಿಂತ ಹೆಚ್ಚು ದೆಹಲಿಯ ರಾಜಕೀಯ ಮೊಗಸಾಲೆಗಳಲ್ಲಿಯೇ ದಿನಕಳೆದಂಥ ಸೇನಾ ಮುಖ್ಯಸ್ಥ ಇವರೆಲ್ಲರೂ ರಾಷ್ಟ್ರಕ್ಕೆ ಮಾಡಿರುವ ಅಕ್ಷಮ್ಯ ಅಪರಾಧಗಳ ಸವಿಸ್ತಾರವಾದಂಥ ಕಥೆ ಅದು ಹಿಮಾಲಯನ್ ಬ್ಲೆಂಡರ್ ಮೊನ್ನೆ ಮೊನ್ನೆ ಡೋಕ್ಲಾಮ್ನಲ್ಲಿ ಮತ್ತದೇ ಚೀನಾ ಖ್ಯಾತೆ ತೆಗೆದಾಗ ನಮ್ಮ ದೇಶದ ನಾಯಕತ್ವ ಮತ್ತು ನಮ್ಮ ವೀರ ಸೈನಿಕರು ಉತ್ತರ ಕೊಟ್ಟ ರೀತಿ ನಮಗೆಲ್ಲ ತಿಳಿದೇ ಇದೆ ಆನಂತರ ಪೂರ್ವ ಲಡಾಖ್ನ ಗಾಲ್ವಾನ್ ಕಣಿವೆಯಲ್ಲಿ ನಮ್ಮ ಇಪ್ಪತ್ತು ಸೈನಿಕರ ಬಲಿದಾನಕ್ಕೆ ಪ್ರತ್ಯುತ್ತರವಾಗಿ ನಲವತ್ತಕ್ಕೂ ಹೆಚ್ಚು ಚೀನೀ ಸೈನಿಕರ ವಧೆ ಮಾಡಿದ ನಮ್ಮ ಸೈನಿಕರ ಪರಾಕ್ರಮವನ್ನು ಮೊನ್ನೆ ಮೊನ್ನೆ ಕಣ್ಣಾರೆ ಕಂಡಿದ್ದೇವೆ ಭೂಸೇನೆಯ ಜೊತೆ ವಾಯುಸೇನೆಯನ್ನು ಸರ್ವಸನ್ನದ್ಧ ರೀತಿಯಲ್ಲಿರಿಸಿ ಖುದ್ದು ಪ್ರಧಾನಿಯೇ ಲಡಾಖಿಗೆ ಭೇಟಿ ಕೊಟ್ಟ ನಂತರ ಗಾಲ್ವಾನ್ನಿಂದ ಚೀನೀ ಸೈನ್ಯ ಎರಡು ಕಿಲೋಮೀಟರ್ಗಳಷ್ಟು ಹಿಂದಕ್ಕೊಡಿತ್ತು ದೇಶದ ನಾಯಕತ್ವ ಮತ್ತು ದೇಶದ ಸೈನ್ಯ ಇವೆರಡರ ಅಪರೂಪದ ಸಾಮರಸ್ಯವನ್ನು ಕಂಡು ಚೀನಾದ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ್ದು ಸುಳ್ಳಲ್ಲ ಇದೇ ಪರಿಸ್ಥಿತಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಸಮಯದಲ್ಲಿ ದೇಶದ ಗಡಿ ರಕ್ಷಣೆಯ ವಿಷಯದಲ್ಲಿ ಎಳ್ಳಷ್ಟು ಆಸಕ್ತಿ ಇಲ್ಲದೆ ಸೈನಿಕರನ್ನು ಕೂಲಿ ಆಳುಗಳಿಗಿಂತ ತುಚ್ಛವಾಗಿ ಕಂಡು ಕೊನೆಗೆ ಯುದ್ಧದ ಸೋಲಿಗೆ ಸೈನಿಕರೇ ಕಾರಣ ಅಂತ ಹೇಳದಂಥ ನೆಹರು ಪಟಾಲಂಬಿನ ನಿಜವಾದ ಭಾರತೀಯನೊಬ್ಬ ಎಂದಿಗೂ ಕ್ಷಮಿಸಲಾಗದಂಥ ಬ್ಲಂಡರ್ಗಳ ಕಥೆ ಅದು ಹಿಮಾಲಯನ್ ಬ್ಲಂಡರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಪುಸ್ತಕವನ್ನು ನಾನು ಓದಿದ್ದೆ ಒಮ್ಮೆ ಆ ಯುದ್ಧಭೂಮಿಗೆ ಹೋಗಬೇಕೆಂಬ ಉತ್ಕಟ ಬಯಕೆ ಆವತ್ತೇ ಚಿಗುರು ಚಿ ಚಿಗುರ್ಲಿಕ್ಕೆ ಪ್ರಾರಂಭ ಆಗಿತ್ತು ಕೊನೆಗೂ ಎರಡು ಸಾವಿರದ ಹದಿನಾರರ ಹೊತ್ತಿಗೆ ಹದಿನಾರು ನವೆಂಬರ್ ಹೊತ್ತಿಗೆ ಆ ಕನಸು ನನಸಾಯಿತು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತೀಯ ಸೈನ್ಯದ ಮಿಲಿಟ್ರಿ ನೆಲೆಯಾಗಿದ್ದ ಅಸ್ಸಾಂನ ತೇಜ್ಪುರ ಮೀಸಾಮಾರಿಗಳಿಂದ ಹಿಡಿದು ಅರುಣಾಚಲದ ಬೊಂಬಿಲಾ ದಿರಾಂಗ್ ಜಗ ಜಗತ್ಪ್ರಸಿದ್ಧವಾದಂಥ ಸೇಲಾಪಾಸ್ ಜಂಗ್ ನೂರಾನಂಗ್ ಭಾರತದ ಸ್ವರ್ಗ ಅಂತ ಹೇಳುವಂಥ ತವಾಂಗ್ ಚೀನಾಗಡಿಯ ಪಾಸ್ ಇಲ್ಲೆಲ್ಲ ಓಡಾಡಿ ಆ ವೀರ ಸೈನಿಕರ ಪಾದ ಧೂಳಿಯನ್ನು ಕಣ್ಣಿಗೊತ್ತುಕೊಳ್ಳುವಂತೆ ಮಾಡಿದ್ದು ಈ ಪುಸ್ತಕದ ಓದು ವರ್ಷದ ಬಹುತೇಕ ತಿಂಗಳು ಮೈನಸ್ ಡಿಗ್ರಿಗಳಲ್ಲೇ ಆಟವಾಡಿಸುವಂಥ ಸುಮಾರು ಹದಿನಾರು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿರುವ ಪಾಸ್ನಲ್ಲಿನ ಸೈನಿಕ ನಮಗೆ ಹೇಳ್ತಾರೆ ನೀವಿನ್ನೂ ಇಲ್ಲಿರಬೇಡಿ ಆಮ್ಲಜನಕದ ಕೊರತೆಯಿಂದ ಉಸಿರಾಟದ ಸಮಸ್ಯೆ ನಿಮಗಾಗುತ್ತದೆ ಹಾಗಾಗಿ ಆದಷ್ಟು ಬೇಗ ಕೆಳಗಡೆ ಹೋಗಿ ಅಂತ ನಮಗೆ ಹೇಳ್ತಾರೆ ಅಲ್ಲಿ ಹೋದ ಕೇವಲ ಹದಿನೈದು ನಿಮಿಷಗಳಲ್ಲೇ ಏದುಸಿರು ಬಿಡ್ತಾ ಇದ್ದಂಥ ನಮ್ಮನ್ನು ವಾಪಸ್ ಕಳುಹಿಸಿ ತಾನಲ್ಲೇ ಗಡಿಯಲ್ಲೇ ನಿಂತು ನಮಗೋಸ್ಕರ ಪ್ರತಿ ಕ್ಷಣಕ್ಕೂ ತನ್ನ ಆಯಸ್ಸನ್ನು ಬಲಿ ಕೊಡ್ತಾ ಇರುವಂಥ ವೀರರ ದರ್ಶನ ಭಾಗ್ಯ ಕೊಡಿಸಿದ್ದು ಈ ಪುಸ್ತಕ ಹಿಮಾಲಯನ್ ಬ್ಲಂಡರ್ ಭಾರತದ ಯೋಧ ಅವನೆಂದಿಗೂ ಸೋಲಲಿಕ್ಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲೂ ಅವನಿಗೆ ಸೋಲಾಗಿಲ್ಲ ತನ್ನಲ್ಲಿರುವ ಬೆರಳೆಣಿಕೆಯ ಕಾಡುತೂಸುಗಳು ಖಾಲಿಯಾದಾಗ ಧೃತಿಗೆಡದೆ ಖಾಲಿ ಬಂದೂಕಿನ ಬಾನೆಟ್ಗಳಿಂದ ಚುಚ್ಚಿ ಚೀನೀ ಸೈನಿಕರಿಗೆ ನರಕ ತೋರಿಸಿದ ಆದರೆ ಕೊನೆಗೆ ನೆಹರು ಸ್ವಪ್ರತಿಷ್ಠೆ ಆ ಸೈನಿಕನ ಬಲಿಯನ್ನು ಕೇಳುತ್ತದೆ ಎಂಬ ಸತ್ಯವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದಕ್ಕೋಸ್ಕರವಾದರೂ ನೀವೊಮ್ಮೆ ಖಂಡಿತವಾಗಿ ಓದಲೇಬೇಕಾದ ಆ ಮಹಾನ್ ಯೋಧನ ಡಾಕ್ಯುಮೆಂಟ್ರಿ ಹಿಮಾಲಯನ್ ಬ್ಲಂಡರ್ ನಮಸ್ಕಾರ ನ್ಯೂಸ್